ಲೂಸಿ ಪಾರಿವಾಳ ಚೋಟು ಗಿಳಿ ಇಬ್ರು ಕೂಡ ಅಕ್ಕ ತಂಗಿಯರು. ಅವರಿಬ್ರಿಗೂ ಕೂಡ ಮದುವೆ ಆಗಿದ್ರು ಕೂಡ ಮಕ್ಕಳು ಮಾತ್ರ ಹುಟ್ಟಲೇ ಇಲ್ಲ. ಆ ವಿಷಯದ ಬಗ್ಗೆ ದಿನ ಯೋಚನೆ ಮಾಡಿ ಅವರಿಬ್ರು ಅಳ್ತಾ ಇದ್ರು. ಒಂದಿನ ಅವರಿಬ್ರು ಕೂಡ ಅವ್ರ ನೋವನ್ನ ಯಾರತ್ರ ಹಂಚ್ಕೊಳ್ಳೋದು ಅಂತ ಗೊತ್ತಿಲ್ಲದೆ ಮನೇಲಿ ಕುತ್ಕೊಂಡು ಇಬ್ರು ಅಳ್ತಾ ಇದ್ರು. ನಮ್ಮಿಬ್ರಿಗೂ ಯಾಕೆ ಹೀಗೆ ನಡೀತಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನಮಗೆ ಮಕ್ಕಳು ಹುಟ್ಟತಾ ಇಲ್ಲ ಹಾಗಂತ ಇಬ್ರು ಅಳ್ತಾ ಇದ್ರು. ಆವಾಗ ಮಹಿ ಅನ್ನುವ ಹದ್ದು, ನಿಮ್ಮ ಕಷ್ಟಗಳು ದೂರ ಹೋಗ್ಬೇಕು ಅಂದ್ರೆ ನಾನು ಹೇಳಿದ ಹಾಗೆ ಮಾಡಿ ಅಮ್ಮ, ನಿಮ್ ಕಷ್ಟಗಳೆಲ್ಲ ದೂರ ಹೋಗುತ್ತೆ ಹಾಗಂತ ಹೇಳಿತು. ಅದನ್ನೇ ಕೇಳಿದ ತಕ್ಷಣ ಅವರಿಬ್ರು ಕೂಡ ಹೊರಗಡೆ ಬಂದು, ಏನಂತ ಬೇಗ ಹೇಳಿ, ಅದನ್ನ ನಾವು ಮಾಡ್ತೀವಿ ಹಾಗಂತ ಹೇಳಿದ್ರು. ಮಹಿ ಕಿವಿಯಲ್ಲಿ ಒಂದ್ ಮಾತು ಹೇಳಿತು. ಅದನ್ನ ಕೇಳಿದ ತಕ್ಷಣ ಅವರಿಬ್ರು ಆಶ್ಚರ್ಯದಿಂದ, ಅಯ್ಯೋ ಹಾಗೆ ಮಾಡೋದು ತುಂಬಾನೇ ಕಷ್ಟ, ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳ್ತೀರಾ? ಅದಕ್ಕೆ ಮಹಿ, ಅದನ್ ಬಿಟ್ರೆ ಬೇರೆ ದಾರಿ ಇಲ್ಲಮ್ಮ, ನೀವ್ ಮಾತ್ರ ಇದನ್ ಮಾಡಿದ್ರೆ ಅದ್ಭುತನೇ ನಡೆಯುತ್ತೆ. ನೀವಿಬ್ರು ಕೂಡ ತಾಯಿ ಆಗ್ತೀರಾ, ನಾನ್ ಹೇಳದನ್ನ ಮಾಡಿಮ್ಮ. ಅದನ್ ಕೇಳಿದ ತಕ್ಷಣ ಅವರಿಬ್ರು ಆಸೆಯಿಂದ, ಓ ಹೌದಾ, ಸರಿ ಹಾಗಾದ್ರೆ ನಾವು ಸ್ವಲ್ಪ ಯೋಚನೆ ಮಾಡಿ ಹೇಳ್ತೀವಿ, ನಾವು ಯೋಚನೆ ಮಾಡಿ ಉತ್ತರ ಕೊಡ್ತೀವಿ ಹಾಗಂತ ಹೇಳಿದ್ರು. ಅದಕ್ಕೆ ಮಹಿ, ಸರಿ ಹಾಗಾದ್ರೆ ನಾನು ಹೇಳಿದ ಕೆಲ್ಸನ ಯಾವಾಗ ಮಾಡ್ಬೇಕು ಅಂತ ನೀವು ನಿರ್ಧಾರ ಮಾಡ್ತೀರೋ ಅವತ್ತೀ ಬೊಟ್ಟನ್ನು ಹಿಡ್ಕೊಂಡು ನೀವು ಕೆಲಸ ಶುರು ಮಾಡಿ. ಅದಕ್ಕೆ ಅವರಿಬ್ರು ಸರಿ ಅಂತ ಹೇಳಿದ್ರು. ಮಹಿ ಅಲ್ಲಿಂದ ಹೋಗ್ಬಿಟ್ಲು. ಅವರಿಬ್ರು ಕೂಡ ಆ ವಿಷಯದ ಬಗ್ಗೆ ಸುಮಾರು ಯೋಚನೆ ಮಾಡ್ತಾ ಇದ್ರು. ದಿನಗಳು ಹೋಗ್ತಾ ಇತ್ತು. ಕೆಲವು ದಿನಗಳ ನಂತರ ಮಹಿ ಏನ್ ಹೇಳಿದ್ಲು ಅದನ್ನು ಮಾಡ್ಬೇಕು ಅಂತ ಅವರು ನಿರ್ಧಾರ ಮಾಡಿದ್ರು. ಅವರಿಬ್ರು ಕೂಡ ಹಾವು ಹಿಡಿಯುವ ಚಿಚುಕಾಗಿ ಹತ್ತಿರ ಹೋದ್ರು. ಅಲ್ಲಿ ಹೋಗಿ ಅದರ ಹತ್ರ, ಇಲ್ಲಿ ನೋಡಿ, ನಿಮ್ಮ ಹತ್ರ ಸುಮಾರು ವಿಷ ಇರುವ ಒಂದು ಹಾವನ್ನು ಕೊಡಿ, ಹಣ ಎಷ್ಟು ಖರ್ಚು ಆದ್ರೂ ಪರವಾಗಿಲ್ಲ ಹಾಗಂತ ಹೇಳಿದ್ಲು. ಅದಕ್ಕೆ ಚಿಚು, ನೀವಿಲ್ಲಿಗೆ ಬಂದಿದ್ದೀರಾ ಅಂದ್ರೆ ಏನಾದ್ರೂ ಒಂದು ಕಾರಣ ಇದ್ದೇ ಇರುತ್ತೆ, ಅದೇನಂತ ಹೇಳಿ, ಆಮೇಲೆ ಬೇಕಾದ್ರೆ ಹಾವು ಕೊಡ್ತೀನಿ. ಅದಕ್ಕೆ ಅವರು ನಿಜ ಏನು ಅಂತ ಹೇಳದೆ ಏನೇನೋ ಕಾರಣ ಹೇಳಿದ್ರು. ಆದ್ರೆ ಚಿಚುಕಾಗಿಗೆ ಸ್ವಲ್ಪ ಭಯ ಆಯ್ತು. ಇಲ್ಲಿ ನೋಡಿ, ನೀವು ಮಾಡೋದು ಒಳ್ಳೆದ ಕೆಟ್ಟದ ನನಗೆ ಗೊತ್ತಿಲ್ಲ, ಆದ್ರೆ ನಿಮಗೆ ಇದನ್ನ ಮಾರಿದ್ರೆ ನನಗೆ ಹಣ ಸಿಗುತ್ತೆ ಅನ್ನೋದ್ರಿಂದ ನಾನು ನಿಮಗೆ ಹಾವನ್ನ ಕೊಡ್ತೀನಿ ಹಾಗಂತ ಹೇಳಿ ಅವ್ರ ಹತ್ರ ಅವಳು ಹಾವನ್ನ ಕೊಟ್ಲು. ಅವರಿಬ್ರು ಹಣ ಕೊಟ್ಟು ಹಾವು ತಗೊಂಡು ಅಲ್ಲಿಂದ ಹೋಗ್ಬಿಟ್ರು. ಅವರು ಆ ಹಾವನ್ನು ತಗೊಂಡು ಅಲ್ಲಿಂದ ಹೋಗ್ತಾ ಇರುವಾಗ ಯಾರೋ ಜೋರಾಗಿ ಅಳೋ ಶಬ್ದ ಕೇಳಿಸ್ತು. ಅಕ್ಕ, ಈ ಕಡೆನೆ ಶಬ್ದ ಕೇಳಿಸ್ತಾ ಇದೆ, ಬಾಕ ಅಲ್ಲಿಗೆ ಹೋಗೋಣ ಹಾಗಂತ ಹೇಳಿದ್ಲು. ಅವರಿಬ್ರು ಕೂಡ ಶಬ್ದ ಬರುವ ಕಡೆ ಹೋಗ್ತಾ ಇದ್ರು. ಅಲ್ಲಿ ಒಂದು ಗುಬ್ಬಚ್ಚಿಯ ಮರಿ ಅಳ್ತಾ ಇತ್ತು. ಅವರಿಬ್ರು ಆ ಕಡೆ ಈ ಕಡೆ ನೋಡಿ, ಇಲ್ಲಿ ಯಾರೂ ಇಲ್ಲ, ನಾವು ಮಾಡ್ಬೇಕಾಗಿರೋ ಕೆಲ್ಸನ ಮಾಡಿ ಮುಗಿಸೋಣಕ್ಕ ಹಾಗಂತ ಹೇಳಿ ಆ ಟೋನಿಯ ಮಗುವಿನ ಮೇಲೆ ಅವ್ರು ತಗೊಂಡ್ ಬಂದಿದ್ದ ಹಾವನ್ನು ಹಾಕ್ತಾ ಇದ್ದಾಗ ಟೋನಿ ಅಲ್ಲಿಗೆ ಬಂದು ಅವರನ್ನ ನೋಡಿ ಜೋರಾಗಿ ಕಿರ್ಚಿದ್ಲು. ಹಿಡೀರಿ ಹಿಡೀರಿ, ನನ್ನ ಮಗುನ ಸಾಯಿಸಕ್ ನೋಡ್ತಾ ಇದ್ದಾರೆ, ಹಿಡೀರಿ ಹಿಡೀರಿ ಅವ್ರನ್ನ ಹಾಗಂತ ಕಿರ್ಚಿದ್ಲು. ಅದನ್ನು ಕೇಳಿದ ತಕ್ಷಣ ಅವರಿಬ್ರು ಅಲ್ಲಿಂದ ಓಡಿ ಹೋಗೋ ಪ್ರಯತ್ನ ಮಾಡಿದ್ರು. ಆದ್ರೆ ಡೋರಾ ಗುಬ್ಬಚ್ಚಿ, ಮಹಿ ಹದ್ದು ಹಾಗೂ ಕೆಲವು ಬಣ್ಣದ ಪಕ್ಷಿಗಳು ಅವರನ್ನು ಹಿಡ್ಕೊಂಡು ಒಂದು ಮರದಲ್ಲಿ ಕಟ್ಟಾಕಿದ್ರು. ಅವರು ಎಲ್ಲಿಗೂ ಹೋಗಕ್ಕಾಗ್ಲಿಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ, ನಾವು ಹೋಗ್ಬಿಡ್ತೀವಿ, ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ ಹಾಗಂತ ಬೇಡಿ ಕೇಳ್ಕೊಳ್ತಿದ್ರು. ಆವಾಗ ಟೋನಿ, ಮೊದ್ಲು ನೀವು ಯಾರು, ನನ್ನ ಮಗುನ ಯಾಕೆ ಕೊಲೆ ಮಾಡಕ್ ನೋಡಿದ್ರಿ ನೀವು, ನಿಜ ಹೇಳಿ, ಇಲ್ಲಾಂದ್ರೆ ಪ್ರಾಣ ಹೋಗುತ್ತೆ ಹಾಗಂತ ಹೇಳಿದ್ಲು. ಆವಾಗ ಡೋರಾ ಒಂದು ಕೋಲನ್ನು ಹಿಡ್ಕೊಂಡು, ಇವರು ಹೀಗೆ ಕೇಳಿದ್ರೆ ನಿಜ ಯಾಕೆ ಹೇಳ್ತಾರೆ, ಇವಾಗ ಹೇಳ್ತಾರೆ ನೋಡು ಹಾಗಂತ ಅವರಿಬ್ಬರನ್ನ ಹೊಡೆಯಕ್ ಶುರು ಮಾಡಿದ್ಲು. ಆವಾಗ ಭಯದಲ್ಲಿ ಅವರು ಅಳುತ್ತಾ, ಹೇಳ್ತೀವಿ ಹೇಳ್ತೀವಿ, ನಿಜ ಏನು ಅಂತ ಹೇಳ್ತೀವಿ, ನಮ್ಮಿಬ್ರಿಗೆ ಮಕ್ಕಳಾಗ್ಲಿಲ್ಲ, ನಮಗ್ ಮಕ್ಕಳು ಬೇಕು ಅಂದ್ರೆ ನಾವು ಗುಬ್ಬಚ್ಚಿ ಮರಿಯನ್ನು ಸಾಯಿಸ್ಲೇಬೇಕು, ಅದನ್ನು ಒಂದು ಹಾವನ್ ಬಿಟ್ಟು ಅವಳನ್ನ ಕಚ್ಚಿ ಸಾಯಿಸ್ಬೇಕು, ಹಾಗೆ ಮಾಡಿದ್ರೆ ನಮ್ಮಿಬ್ರಿಗೆ ಮಕ್ಕಳಾಗ್ತಾರೆ ಅಂತ ಮಹಿ ಅನ್ನುವ ಒಂದು ಹದ್ದು ಹೇಳಿತು. ಅದಕ್ಕೋಸ್ಕರನೇ ಚಿಚು ಅನ್ನುವ ಹಾವು ಮಾರುವ ವ್ಯಕ್ತಿಯ ಹತ್ತಿರದಿಂದ ನಾವು ಹಾವನ್ ತಗೊಂಡು ಇಲ್ಲಿ ತನಕ ಬಂದಿದ್ದು ಹಾಗಂತ ನಡೆದ ವಿಷಯನ ಹೇಳಿದ್ರು. ಅದನ್ನ ಕೇಳಿದ ತಕ್ಷಣ ಅವರು ತುಂಬಾನೇ ಕೋಪದಿಂದ, ಹಾಗಂದ್ರೆ ನಿಮಗೆ ಮಕ್ಕಳಾಗ್ಲಿಲ್ಲ ಅನ್ನೋದ್ರಿಂದ ಒಬ್ಳು ತಾಯಿಗೆ ಮಕ್ಕಳು ಇಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಆ ಮಗುನ ಸಾಯಿಸಕ್ ಬಂದಿದ್ದೀರಲ್ಲ, ನಿಮಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಈ ಕಾಲದಲ್ಲೂ ಕೂಡ ಇಂತಹ ಮೂಢನಂಬಿಕೆಗಳು ಯಾಕೆ ನಿಮಗೆ? ಮಕ್ಕಳಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ನೀವಿಬ್ರು ಹೋಗ್ಬೇಕಾಗಿತ್ತು ತಾನೆ? ನಿಮ್ಗೇನೋ ನಿಮ್ ಗಂಡಂದ್ರಿಗೇನೋ ಏನಾದ್ರೂ ಕೊರತೆ ಇರ್ಬೋದಲ್ವಾ? ಹಾಗೆ ಯೋಚನೆ ಮಾಡ್ಬೇಕು, ಅದನ್ ಬಿಟ್ಬಿಟ್ಟು ಹೀಗೆಲ್ಲ ಮಾಡಬಾರ್ದು ಹಾಗಂತ ಬುದ್ಧಿ ಬರೋ ರೀತಿ ಮಾತಾಡಿದ್ಲು. ಹಾಗೆ ಅಲ್ಲಿದ್ದವರು ಎಲ್ರೂ ಕೂಡ ಅವರಿಬ್ರನ್ನ ಭಯಂಕರವಾಗಿ ಬೈತಿದ್ರು. ಅವರು ಅಳುತ್ತಾ, ನಾವು ಮಾಡಿದ ತಪ್ಪೆ, ಇನ್ ಯಾವಾಗ್ಲೂ ಮಾಡಲ್ಲ ಅಂತ ಬೇಡ್ಕೊಂಡ್ರು. ಡೋರಾ ಬ್ರೂಸ್ಲಿ ಇಬ್ರು, ಆದ್ರೆ ಇವ್ರನ್ನಲ್ಲ, ಆ ಹಾವು ಕೊಟ್ಟ ಚಿಚು
ಟೋನಿ ಮಗನ ಸಾಯಿಸ ಕೇಳಿದ ಆ ಮಹಿ ಇಬ್ಬರನ್ನು ಕರ್ಕೊಂಡು ಬಂದು ಎರಡು ಬಿಟ್ರೆ ಆವಾಗ ಅವ್ರಿಗೂ ಬುದ್ಧಿ ಬರುತ್ತೆ ಹಾಗಂತ ಹೇಳಿತು. ಇನ್ನೂ ಯಾಕೆ ನೋಡ್ತಿದ್ದೀರಾ, ಅವ್ರನ್ನ ಹೋಗಿ ಕರ್ಕೊಂಡು ಬನ್ನಿ. ಆವಾಗ ಅವರಿಬ್ರು ಅಲ್ಲಿಗೆ ಹೋದ್ರು. ಮೊದಲು ಕಾಗೆ ಹತ್ತಿರ ಹೋಗಿ ಕಾಗೆನ ಕರ್ಕೊಂಡು ಬರಬೇಕು ಅಂತ, ನಮ್ಮ ಮನೆಯೊಳಗಡೆ ಹಾವು ನುಗ್ಗಿದೆ ಅದನ್ನು ಹಿಡಿಬೇಕು ಅಂತ ಅವನ ಹತ್ರ ಸುಳ್ಳು ಹೇಳಿ ಕರ್ಕೊಂಡು ಬಂದರು. ಚಿಚ್ಚುನ ಆ ಮರಕ್ಕೆ ಕಟ್ಟು ಹಾಕಿದ್ರು. ಆಮೇಲೆ ಅವರಿಬ್ರು ಮಹಿ ಹತ್ತಿರ ಹೋಗಿ ಅವಳ ಹತ್ರ ಏನೇನೋ ಸುಳ್ಳು ಹೇಳಿ ಅವಳನ್ನು ಕೂಡ ಆ ಜಾಗಕ್ಕೆ ಕರ್ಕೊಂಡು ಬಂದರು. ಆಮೇಲೆ ಅವರನ್ನ ಕೂಡ ಕಟ್ಟಾಕಿ ನಾಲ್ಕು ಜನಕ್ಕೂ ಅವರು ಸರಿಯಾಗಿ ಹೊಡಿತಾ ಇದ್ರು. ನಾನೇನೋ ಗೊತ್ತಿಲ್ಲದೆ ಮಾಡಿಬಿಟ್ಟೆ, ಇನ್ನು ಯಾವಾಗಲೂ ಹೀಗೆ ಮಾಡಲ್ಲ, ನನ್ನನ್ನು ಬಿಟ್ಬಿಡಿ ಹಾಗಂತ ಹೇಳಿದ್ಲು. ಕ್ಷಮಿಸ್ಬಿಡಿ, ಏನೋ ನಾಲ್ಕು ಕಾಸು ಸಿಗುತ್ತೆ ಅಂತ ಹಾಗೆ ಮಾಡಿಬಿಟ್ಟೆ, ಇನ್ನು ಯಾವಾಗಲೂ ಮಾಡಲ್ಲ ಹಾಗಂತ ಮಹಿ ಹೇಳಿದ್ಲು. ಆದರೆ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ರು ಕೂಡ ಆಶ್ಚರ್ಯಪಟ್ರು. ಅಯ್ಯೋ, ನಿನ್ನ ಮಾತು ನಂಬಿ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಸರಿಯಾದ ಪಾಠ ಹೇಳಿಕೊಟ್ರು. ಹಾಗಂತ ಅಕ್ಕ ತಂಗಿ ಇಬ್ರು ಕೂಡ ಅವಳನ್ನು ಬೈದರು. ಆಮೇಲೆ ಅವರಿಬ್ರು ಅಲ್ಲಿಂದ ಬೇಜಾರು ಮಾಡಿಕೊಂಡು ಮನೆಗೆ ಹೋದರು. ಅವರಿಬ್ರು ಅಲ್ಲಿಂದ ಹೋದ್ಮೇಲೆ ಟೋನಿ ಅವಳ ಮಗುವನ್ನು ಹಿಡ್ಕೊಂಡು, ಸಮಯಕ್ಕೆ ಎಲ್ಲರೂ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಧನ್ಯವಾದ ಹಾಗಂತ ಹೇಳಿ ಮಗುನ ಕರ್ಕೊಂಡು ಅಲ್ಲಿಂದ ಹೋದ್ಲು. ಟೋನಿ ಗುಬ್ಬಚ್ಚಿ ಚೋಟು ಗಿಳಿ ಇಬ್ರು ಅಕ್ಕ ತಂಗಿಯರು. ಅವರ ತಾಯಿಯಾದ ಮಹಿ ಹದ್ದನ್ನು ಕರ್ಕೊಂಡು ಅವರಿಬ್ರು ಕಾರಲ್ಲಿ ದೇವಸ್ಥಾನಕ್ಕೆ ಹೋದ್ರು. ಟೋನಿ ಗರ್ಭಿಣಿ. ಅವಳನ್ನು ನೋಡಿ ಅಲ್ಲೇ ಇದ್ದ ಚಿಚುಕಾಗೆ, ಟೋನಿ ನೀನು ಗರ್ಭಿಣಿ ಅಲ್ವಾ, ಈ ಸಮಯದಲ್ಲಿ ದೇವಸ್ಥಾನದೊಳಗಡೆ ಹೋಗ್ಲೇಬಾರ್ದು, ಆದ್ರಿಂದ ಹೊರಗಡೆ ನಿಂತ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೋ. ಸರಿ ಚಿಚು, ನೀನು ಹೇಳಿದ ಹಾಗೇನೆ ನಾನು ಹೊರಗಡೆ ನಿಂತ್ಕೊಂಡು ನಮಸ್ಕಾರ ಮಾಡ್ಕೋತೀನಿ ಹಾಗಂತ ಹೇಳಿದ್ಲು. ತಾಯಿ ತಂಗಿ ಇಬ್ರು ಮಾತ್ರ ದೇವರ ದರ್ಶನ ಮಾಡ್ತಾ ಇದ್ರು. ಟೋನಿ ಬೆಟ್ಟದ ಮೇಲೆ ನಿಂತ್ಕೊಂಡು ಪ್ರಕೃತಿಯನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ಲು. ಆವಾಗ ಅವಳ ತಾಯಿ, ಏನೇ ನೋಡ್ತಾ ಇದೀಯಾ, ಅವಳಲ್ಲಿದ್ದಾಳೆ ನೋಡು, ಹೋಗು ಬೇಗ ಅವಳನ್ನ ಆ ಕೆಳಗಡೆ ತಳ್ಬಿಡು ಹಾಗಂತ ಹೇಳಿದ್ಲು. ಅದಕ್ಕೆ ಚೋಟು ಕೂಡ ಸರಿ ಅಂತ ಹೇಳಿದ್ಲು. ಹಿಂದೆ ಇದ್ದ ಮಂದು ಚೋಟು ಟೋನಿನ ಕೆಳಗಡೆ ತಳ್ಬಿಟ್ಲು. ಪಾಪ ಟೋನಿ ಮಾತ್ರ ಕೆಳಗಡೆ ಸ್ಪೀಡಾಗಿ ಹೋಗಿ ಬಿದ್ದ್ಬಿಟ್ಲು. ಅವಳಿಂದ ಹಾರಾಡೋಕ್ಕೂ ಕೂಡ ಆಗ್ಲೇ ಇಲ್ಲ. ಆವಾಗ ಚೋಟು ಜೋರಾಗಿ ನಗಾಡ್ತಾ, ಇವತ್ತೇ ಇವಳ ಕತೆ ಮುಗಿದೋಯ್ತು, ನಾನು ಅಂದ್ಕೊಂಡಿದ್ದು ಅಂದ್ಕೊಂಡಿದ್ದ ತರನೇ ಮಾಡಿದ್ದೀನಿ ಹಾಗಂತ ಅಂದ್ಕೊಂಡ್ಲು. ಅಷ್ಟೊಳಗೆ ಟೋನಿ, ಏ ಚೋಟು ಏನೇ ಮಾಡ್ತಿದೀಯ ಇಲ್ಲಿ, ಏನಾಯ್ತು ಹಾಗಂತ ಕೇಳಿದ್ಲು. ಟೋನಿನ ನೋಡಿದ ತಕ್ಷಣ ಚೋಟು ಸ್ವಲ್ಪ ಶಾಕ್ ಆದ್ಲು. ಏನಿವಳು, ಇವಳು ಈಗ ತಾನೇ ಕೆಳಗೆ ತಳ್ಳದೆ ಆದ್ರೆ ಜೀವಂತವಾಗಿ ಬಂದಿದ್ದಾಳೆ, ಒಂದ್ ವೇಳೆ ಆತ್ಮನ ಹಾಗಂತ ಅವಳು ಅಂದ್ಕೊಳ್ತಿದ್ಲು. ಹೇಯ್ ಚೋಟು, ಏನು ಬಾ ಅಮ್ಮ ಕಾಯ್ತಾ ಇದ್ದಾರೆ ಹಾಗಂತ ಹೇಳಿದ್ಲು. ಅದಕ್ಕೆ ಚೋಟು ಕೂಡ ಸರಿ ಅಂತ ಹೇಳಿ ಅವಳ ಜೊತೆ ಹೋದ್ಲು. ಅವರೆಲ್ಲರೂ ಕೂಡ ಅಲ್ಲಿಂದ ಮನೆಗೆ ಹೊರಟ್ರು. ಚೋಟು ಮಾತ್ರ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಸ್ವಲ್ಪ ಹೊತ್ತಲ್ಲಿ ಎಲ್ಲರೂ ಮನೆಗೆ ಹೋದ್ರು, ಚೋಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ಲು. ಇವಳು ಹೇಗೆ ಬದುಕಿದ್ಲು, ನಾನು ಇವಳನ್ನ ಕೆಳಗೆ ತಳ್ಳದ್ನ ಇಲ್ಲ ತಳ್ಬಿಟ್ಟೆ ಅಂತ ನಾನು ಕಲ್ಪನೆ ಮಾಡ್ಕೊಂಡ್ಲ, ನನಗೇನು ಅರ್ಥ ಆಗ್ತಿಲ್ಲ, ಅಯ್ಯೋ ದೇವ್ರೆ ಹಾಗಂತ ಅಂದ್ಕೊಂಡು ಅವಳು ಅದ್ರ ಬಗ್ಗೆ ಯೋಚನೆ ಮಾಡ್ತಾನೆ ಇದ್ಲು. ಆಗ ಅವಳ ತಾಯಿ, ಏನೇ ಕೆಳಗಡೆ ತಳ್ಳು ಅಂತ ಕಳ್ಸಿದ್ರೆ ಯಾಕೆ ಏನೂ ಮಾಡ್ಲಿಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಅಷ್ಟೊಳಗೆ ಚೋಟು ಏನೋ ಹೇಳಬೇಕು ಅಂತ ಅಂದ್ಕೊಳ್ಳುವಾಗ ಟೋನಿ ಅಲ್ಲಿಗೆ ಬಂದು, ಏನಾಯ್ತು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ಹಾಗಂತ ಕೇಳಿದ್ಲು. ಆಹಾರೆ ಏನಿಲ್ಲಮ್ಮ, ಅಕ್ಕನಿಗೆ ಹಸ್ವಾಗುತ್ತೆ ಅಲ್ವಾ, ಹೋಗಿ ಊಟ ಹಾಕೋ ಅಂತ ಹೇಳ್ತಾ ಇದ್ದೆ, ಸರಿ ಬನ್ನಿ ಹೋಗಿ ಊಟ ಮಾಡೋಣ ಹಾಗಂತ ಹೇಳಿ ಅವರೆಲ್ಲರೂ ಕೂಡ ಒಳಗಡೆ ಹೋದ್ರು. ಮರುದಿನ ಅವ್ರ ಮನೆಗೆ ಲೂಸಿ ಅನ್ನುವ ಪೊಲೀಸ್ ಆಫೀಸರ್ ಬಂದ್ರು. ಅವ್ರು ಬಂದಿದ್ದನ್ನು ನೋಡಿ ಅವರೆಲ್ಲರೂ ಕೂಡ ತುಂಬಾ ಆಶ್ಚರ್ಯಪಟ್ರು. ಆವಾಗ ಲೂಸಿ, ನಾನು ಚೋಟನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ, ಅವಳು ನಿನ್ನೆ ಬೆಟ್ಟದ ಮೇಲಿಂದ ಒಬ್ಳು ಆಕೆಯನ್ನ ಕೆಳಗಡೆ ತಳ್ಳಿದ್ದಾಳೆ, ಅವರು ಸಾವು ಬದುಕಿನ ಮಧ್ಯದಲ್ಲಿ ಹೋರಾಡ್ತಿದ್ದಾರೆ, ಅವರು ಕಂಪ್ಲೇಂಟ್ ಕೊಟ್ಟಿದ್ದರಿಂದ ನಾವು ಚೋಟನ ಅರೆಸ್ಟ್ ಮಾಡೋಕ್ಕೆ ಬಂದಿದ್ದೀವಿ, ಅದೂ ಅಲ್ಲದೆ ಅದನ್ನು ನೇರವಾಗಿ ನೋಡಿರೋ ಚಿಚು ಅನ್ನುವ ಅಕ್ಕಾಗಿಯ ಸಾಕ್ಷಿನೂ ಇದೆ, ಆದ್ರಿಂದ ಇವರನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ, ಚೋಟು ನೀವು ನಮ್ಮ ಜೊತೆ ಬನ್ನಿ ಹಾಗಂತ ಹೇಳಿದಾಗ ಚೋಟು, ಇಲ್ಲ ನನಗೇನು ಗೊತ್ತಿಲ್ಲ ನಾನು ಬರಲ್ಲ ಹಾಗಂತ ಹಠ ಹಿಡಿದ್ಲು. ಆದರೆ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡು ಹೋದ್ರು. ಟೋನಿ ಮಹಿ ಇಬ್ರು ಕೂಡ ಅಲ್ಲಿಗೆ ಬಂದರು. ಆವಾಗ ಟೋನಿ, ಏನೇ ಏನಾಗ್ತಿದೆ ನಿಜ ಹೇಳೆ ಹಾಗಂತ ಕೇಳಿದ್ಲು. ಅದಕ್ಕೆ ಚೋಟು, ನಾನು ಹೇಳಕ್ಕಾಗಲ್ಲ ಹಾಗಂತ ಹೇಳಿದ್ಲು. ಅವ್ರಿಗೇನು ಅರ್ಥ ಆಗಲಿಲ್ಲ, ಅವಳು ಯಾಕೆ ಹೀಗೆಲ್ಲ ಮಾಡಿದ್ದಾಳೆ ಅನ್ನೋದು ಅವ್ರಿಗೆ ಅರ್ಥನೇ ಆಗಲಿಲ್ಲ. ಅವರು ಪದೇ ಪದೇ ಕೇಳಿದ್ರು, ಆದರೆ ಚೋಟು ಮಾತ್ರ ಅದಕ್ಕೆ ಯಾವ ಉತ್ತರನೂ ಕೊಡಲಿಲ್ಲ. ಕೊನೆಗೆ ಚೋಟುನ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿದ್ರು. ಅಲ್ಲಿ ಲಾಯರ್ ಡೋರಾ ಗುಬ್ಬಚ್ಚಿ ಹೀಗೆ ಕೇಳಿದ್ರು, ಇಲ್ಲಿ ನೋಡಿ ಚೋಟು, ಅಲ್ಲಿ ವೀಲ್ಚೇರಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವ್ರನ್ನ ಸಾಯಿಸೋ ಪ್ರಯತ್ನ ನೀವು ಯಾಕೆ ಮಾಡಿದ್ರಿ? ಅದಕ್ಕೆ ಚೋಟು, ಇಲ್ಲ ನಾನು ಅವ್ರನ್ನ ಸಾಯಿಸ್ಬೇಕು ಅಂತ ಅಂದ್ಕೊಳ್ಳಿಲ್ಲ. ಮತ್ತೆ ಯಾಕೆ ಅವರನ್ನ ಬೆಟ್ಟದ ಮೇಲಿಂದ ಕೆಳಗಡೆ ತಳ್ಳಿ
ಜೋರಾಗಿ ನಗಾಡ್ಕೊಂಡಿದ್ದೆ. ನಿಜ ಹೇಳು, ನಿಜ ಹೇಳಿಲ್ಲ ಅಂದ್ರೆ ಅಷ್ಟೇ. ಹಾಗಂತ ಅವರು ಬೆದರಿಸಿದಾಗ ಅವಳು, ನಾನು ನನ್ನ ಅಕ್ಕನ ಕಂಡ ಬ್ರೂಸ್ಲಿನ ಪ್ರೀತಿಸ್ತಿದ್ದೆ, ಆದ್ರೆ ಬ್ರೂಸ್ಲಿ ಮಾತ್ರ ನನ್ನ ಅಕ್ಕನ ಪ್ರೀತಿಸಿ ಅವಳನ್ನೇ ಮದುವೆ ಮಾಡ್ಕೊಂಡ್ರು. ಅದೇ ಕೋಪ ನನ್ನ ಮನಸ್ಸಲ್ಲಿ ಇಟ್ಕೊಂಡೆ. ನನ್ನ ಅಕ್ಕನ ಮೇಲೆ ನಾನು ಸೀಟ್ ತೀಸ್ಕೊಳ್ಳೋದಕ್ಕೋಸ್ಕರ ಕಾಯ್ತಿದ್ದೆ. ಅವಳು ನನ್ನ ಸ್ವಂತ ಅಕ್ಕಲ್ಲ, ನಮ್ಮಅಮ್ಮ ಅವಳಿಗೆ ಮಲತಾಯಿ. ಒಂದಿನ ದೇವಸ್ಥಾನದ ಹತ್ರ ನಮ್ಮ ಅಕ್ಕನ ತರನೆ ಇದ್ದ ಇವರನ್ನು ನೋಡಿ ಇವರೇ ನಮ್ಮ ಅಕ್ಕ ಅಂತ ನಾನು ತಳ್ಬಿಟ್ಟೆ. ಆದ್ರೆ ಅವರನ್ನ ಸಾಯಿಸೋ ಪ್ರಯತ್ನ ನಾನು ಮಾಡ್ಲಿಲ್ಲ. ಹಾಗಂತ ಅವಳ ತಾಯಿ ಎಲ್ಲ ನಿಜ ಹೇಳಿದ್ಲು. ಅದನ್ನ ಕೇಳಿ ಟೋನಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಎಷ್ಟು ದಿನ ನನ್ನ ತಂಗಿ ಅಮ್ಮ ಇಬ್ರು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ, ಆದ್ರೆ ಅವ್ರು ಹೀಗೆ ಮಾಡ್ತಾರೆ ಅಂತ ಕನ್ಸಲ್ಲು ಅಂದ್ಕೊಂಡಿರ್ಲಿಲ್ಲ. ಹಾಗಂತ ಹೇಳಿ ಟೋನಿ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಗೊತ್ತಿದ್ದು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು ತಪ್ಪು ತಪ್ಪೆ, ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ನಿಮಗೆ ಶಿಕ್ಷೆ ಬೇಡ ಅಂದ್ರೆ ಅವ್ರಿಗೆ ಖರ್ಚಾಗಿರೋ ಎಲ್ಲ ಹಣನ ನೀವೇ ಕಟ್ಟಬೇಕಾಗಿ ಬರುತ್ತೆ. ಅದನ್ನು ಕೇಳಿ ಚೋಟು, ನಿಮಗೆ ಎಷ್ಟು ಹಣ ಕೊಡಬೇಕು? ಹಾಗಂತ ಕೇಳಿದಾಗ ಆಕೆ, ಹಾಸ್ಪಿಟಲ್ ಖರ್ಚು ನನಗೆ 5 ಲಕ್ಷ ಆಯ್ತು, ಇನ್ನು 1 ವರ್ಷಕ್ಕೆ ನನ್ನಿಂದ ಎದ್ದಳಕ್ಕಾಗಲ್ಲ, ನನಗೆ 1 ತಿಂಗಳಿಗೆ ಸಂಬಳ 1 ಲಕ್ಷ, ಅಂದ್ರೆ ವರ್ಷಕ್ಕೆ 12 ಲಕ್ಷ, ಹಾಸ್ಪಿಟಲ್ ಬಿಲ್ 5 ಲಕ್ಷ, ಟೋಟಲ್ 17 ಲಕ್ಷ ಕೊಡಬೇಕು. ಹಾಗಂತ ಹೇಳಿದಾಗ ಚೋಟು, ಏನು 17 ಲಕ್ಷನ? ನಾವು ಸಾಧಾರಣ ಫ್ಯಾಮಿಲಿ ಅವರು, ನಮ್ಮ ಹತ್ರ ಅಷ್ಟು ಹಣ ಇಲ್ಲ. ಹಾಗಂತ ಹೇಳಿ ಚೋಟು ಅಳ್ತಾ ಇದ್ದಾಗ ಆಕೆ, ಕೊಡಕ್ಕಾಗಲ್ಲ ಅಂದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ನನ್ನ ಕುಟುಂಬನ ನೀನೇ ನೋಡ್ಕೋಬೇಕು ಹಾಗಂತ ಹೇಳಿದ್ಲು. ಚೋಟಿಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ಕಷ್ಟ ನನಗೆ ಯಾಕೆ ಬಂತು ಅಂತ ಅವಳು ಯೋಚನೆ ಮಾಡ್ತಿದ್ಲು. ಮೇಡಮ್, ಆ 17 ಲಕ್ಷ ನಾನ್ ಕೊಟ್ಬಿಡ್ತೀನಿ, ನನ್ನ ತಂಗಿನ ಬಿಟ್ಬಿಡಿ ಹಾಗಂತ ಹೇಳಿದ್ಲು. ಅವಳು ಹೇಳಿದ ಹಾಗೇನೆ 1 ಗಂಟೆ ಸಮಯದೊಳಗಡೆ 17 ಲಕ್ಷ ರೂಪಾಯಿನ ರೆಡಿ ಮಾಡಿ ಅವಳ ಹತ್ರ ಕೊಟ್ಲು. ಆವಾಗ ಚೋಟು ಹಾಗೂ ಅವಳ ತಾಯಿ ಮಹಿ ಇಬ್ರು ಕೂಡ ಜೋರಾಗಿ ಅಳುತ್ತಾ, ಅಕ್ಕ ನನ್ನ ಕ್ಷಮಿಸ್ಬಿಡು, ನಾನು ನಿನಗೆ ಅನ್ಯಾಯ ಮಾಡ್ಬೇಕು ಅಂತ ನೋಡಿದ್ರು ಕೂಡ ನೀ ನನಗೆ ಸಹಾಯ ಮಾಡಿದೀಯ, ನನ್ನನ್ನು ಕ್ಷಮಿಸು ಹಾಗಂತ ಕೇಳಿದ್ಲು. ನನ್ನನ್ನು ಕೂಡ ಕ್ಷಮಿಸ್ಬಿಡಮ್ಮ ಹಾಗಂತ ಕೇಳಿದ್ರು ಇಬ್ರು. ಅದಕ್ಕೆ ಟೋನಿ, ನಡೆದಿದ್ದೆಲ್ಲ ನಾನು ಮರ್ತೋಗಿದ್ದೀನಿ, ಈ ವಿಷಯನ ಅಪ್ಪನಿಗೋ ಇಲ್ಲ ನನ್ನ ಗಂಡನಿಗೋ ಮಾತ್ರ ತಿಳಿಸ್ಬೇಡಿ, ಅವ್ರಿಗೆ ಗೊತ್ತಾದ್ರೆ ತುಂಬಾನೇ ಬೇಜಾರು ಮಾಡ್ಕೋತಾರೆ. ಸರಿ, ನಾನು ಹೊರಡ್ತೀನಿ ಹಾಗಂತ ಹೇಳಿದ್ಲು. ಅದಕ್ಕೆ ಅವರು, ಇಲ್ಲ ನೀನು ಒಬ್ಳೆ ಹಾಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ನಡಿಬಾರ್ದೆಲ್ಲ ಸುಮಾರು ನಡೆದೋಗಿದೆ, ಬಿಟ್ಬಿಡಿ ನಾನು ಹೋಗ್ತೀನಿ ಹಾಗಂತ ಹೇಳಿ ಅವಳು ಅಲ್ಲಿಂದ ಹೋದ್ಲು. ಅದ ನೋಡಿ ಅವರಿಬ್ರು ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡ್ರು. ಟೋನಿ ಮಾತ್ರ ಅಲ್ಲಿಂದ ಅವಳ ಮನೆಗೆ ಹೋಗ್ಬಿಟ್ಲು. ಸ್ವಲ್ಪ ದಿನಗಳವರೆಗೂ ಅವಳು ಒಬ್ಳೇ ಇದ್ಲು. ಆಮೇಲೆ ಅವಳು ಒಂದು ಮಗುವಿಗೆ ಜನ್ಮ ಕೊಟ್ಲು. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಅವಳ ಗಂಡ ಅಲ್ಲಿಗೆ ಬಂದ. ಗಂಡನ ಜೊತೆ ಸಂತೋಷವಾಗಿ ಬಾಳ್ತಾ ಇದ್ಲು. ಅವಳ ನೋಡಕ್ಕೆ ಇವರಿಬ್ರು ಮನೆಗೆ ಹೋದ್ರು ಕೂಡ ಅವಳು ಏನೂ ನಡಿಲೇ ಇಲ್ಲ ಅನ್ನೋ ತರ ತಾಯಿ ತಂಗಿಯ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು. ಆದ್ರೆ ಅವಳ ಮನಸ್ಸೊಳಗೆ ಮಾತ್ರ ತಾಯಿ ತಂಗಿ ಅವಳಿಗೆ ಮಾಡಿದ ದ್ರೋಹ ಅವಳಿಗೆ ಹಾಗೇನೇ ಇತ್ತು.